ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರಿಗೂ ನಾನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಈ ಸಮಯದಲ್ಲಿ ಈ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಈ ಅವಕಾಶಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ವಂದನೆ ನಾನು ಸಲ್ಲಿಸ್ತೇನೆ ಪ್ರೇರೇ ಈ ದಿನದ ವಾಕ್ಯಕ್ಕಾಗಿ ಶ್ರೀ ಪೌಲನು ಫಿಲಿಪೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ವಚನ ಆರನ್ನು ನಾನು ನಿಮಗೋಸ್ಕರ ಓದ್ತೇನೆ ಪ್ರೇರೇ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಇಲ್ಲಿ ವಾಕ್ಯವು ಹೇಳ್ತೇವೆ ಪ್ರೇರೆ ನಾವಿಲ್ಲಿ ನೋಡ್ತೇವೆ ಇಲ್ಲಿ ಮೊದಲನೇ ವಿಷಯ ಇಲ್ಲಿ ಪೌಲನೋವು ಈ ಒಂದು ಫಿಲಿಪ ಸಭೆಗೆ ಪ್ರೋತ್ಸಾಹ ಮಾಡುವಂಥ ವಿಷಯವೇನೆಂದರೆ ಚಿಂತೆ ಮಾಡದೆ ಎಂಬುದಾಗಿ ನಾವು ಹೇಳೋದನ್ನು ನಾವು ನೋಡುತ್ತೇವೆ ಪ್ರೇರೇ ಚಿಂತೆ ಮಾಡಬಾರದು ಎಂಬುದಾಗಿ ಆತನು ಹೇಳುವ ವಿಷಯವನ್ನು ನಾವು ನೋಡುತ್ತೇವೆ ಹೌದು ಪ್ರಿಯರೇ ನಾವು ಚಿಂತೆಯನ್ನು ಮಾಡಬಾರದು ಕೆಲವೊಂದು ಸಾರಿ ನಾವು ಚಿಂತೆ ಮಾಡುತ್ತೇವೆ ಕೊರಗುತ್ತೇವೆ ಅದು ಇಲ್ಲ ಇದು ಎಂಬುದಾಗಿ ನಾವು ಬೇಸರಕ್ಕೆ ನಾವು ಒಳಗಾಗುತ್ತೆ ಪ್ರಿಯರೇ ಆದರೆ ದೇವರ ವಾಕ್ಯವು ನಮ್ಮೆಲ್ಲರಿಗೆ ಪ್ರೋತ್ಸಾಹ ಮಾಡ್ತದೆ ನಾವು ಚಿಂತೆಯನ್ನು ಮಾಡಬಾರದು ಎಂಬುದಾಗಿ ಯಾಕಂದರೆ ನಾವು ಚಿಂತೆಯಿಂದ ನಾವು ನಾವು ಪ್ರಿಯರೇ ಕೊರಗುತ್ತೇವೆ ಕೆಲವೊಂದು ಸಾರಿ ಹಣಕಾಸಿನ ವಿಷಯದಲ್ಲಿ ನಾವು ಕೊರಗುತ್ತೇವೆ ಪ್ರೇರೇ ಕೆಲವೊಂದು ಸಾರಿ ಮಕ್ಕಳಿಗೆ ಮದುವೆ ಆಗಿಲ್ಲ ಎಂಬುದಾಗಿ ನಾವು ಕೊರಗುತ್ತೇವೆ ಕೆಲವೊಂದು ಸಾರಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಏನು ಮಾಡಿಲ್ಲ ಎಂಬುದಾಗಿ ನಾವು ಕೊರಗುತ್ತೇವೆ ಪ್ರೇರೇ ಸೊ ಹಾಗಾಗಿ ಚಿಂತೆ ಪಡುತ್ತೇವೆ ನಾವು ವೇದನೆ ಪಡುತ್ತೇವೆ ಪ್ರೇರೇ ಆದರೆ ದೇವರ ವಾಕ್ಯ ಹೇಳ್ತದೆ ನಾವು ಚಿಂತೆಯನ್ನು ಮಾಡಬಾರದು ಎಂಬುದಾಗಿ ಆ ಚಿಂತೆ ಮಾಡೋ ಬದಲಾಗಿ ಇಲ್ಲಿ ಪೌರ್ಣ ಭಾಳ ಅದ್ಭುತವಾಗಿಳ್ತೇನೆ ಅಲ್ಲಿ ಹೇಳುವಂಥ ವಾಕ್ಯ ಏನಂದರೆ ಕೃತಾನತ ಸ್ತುತಿಯನ್ನು ಮಾಡಿರಿ ಎಂಬುದಾಗಿ ಪ್ರೀತಿಯ ದೇವ ಜನರೇ ನಾವು ಒಂದು ಸಾರಿ ನಾವು ಎಲ್ಲಿ ವಾಸ ಮಾಡುತ್ತೀವೋ ಆ ಮನೆಯನ್ನು ನಾವು ನೋಡಬೇಕಾದ್ರೆ ನಮ್ಗಿ ಈಗಾಗಲೇ ಎಷ್ಟೋ ಮಾಡಿರೋ ಪ್ರೇರೇ ನಾವು ಎಲ್ಲಿ ವಾಸವಾಗಿರ್ತೀವೋ ಆ ಮನೆ ನೋಡಬೇಕಾದ್ರೆ ಸುತ್ತಲೂ ನಾವು ನೋಡಬೇಕಾದ್ರೆ ದೇವರು ನಮಗೆಲ್ಲವನ್ನು ಕೊಟ್ಟಿರ್ತಾನೆ ನಮಗೆ ನೀರನ್ನು ಕೊಟ್ಟಿರ್ತಾನೆ ನಮಗೆ ಆಹಾರನೂ ಕೊಟ್ಟಿರ್ತಾನೆ ನಮಗೆ ಬಟ್ಟೆಗಳ್ಗ ನಮಗೆ ಕೊಟ್ಟಿರ್ತಾನೆ ನಮಗೆ ಮನೆಗೆ ಬೇಕಾಗಿರುವ ವಸ್ತು ಸಾಮಾನು ನಮಗೆ ಅತನು ಕೊಟ್ಟಿರ್ತಾನೆ ಬಟ್ ಆದರೂ ಸಹ ನಾವು ಕೊರಗುತ್ತೇವೆ ಚಿಂತೆ ಮಾಡ್ತೇವೆ ಸೊ ಹಾಗಾಗಿ ನಾವು ಈ ಚಿಂತೆ ಮಾಡೋದು ಸ್ವಲ್ಪ ಡೈವರ್ಟ್ ಮಾಡಿ ದೇವರು ಈಗಾಗಲೇ ನಮ್ಗೆ ಯಾವುದನ್ನು ಕೊಟ್ಟಿದ್ದಾನು ಅದು ನೀರಾಗಿರ್ಬೋದು ನೀವು ನೀವೆಲ್ಲಿ ವಾಸ ಮಾಡ್ತೀರ ಆ ಮನೆಯಲ್ಲಿ ನೀರಾಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಉಪಯೋಗಿಸಿದ ವಸ್ತುಗಳಾಗಿರ್ಬೋದು ಪ್ರೀರೇ ಅದಕ್ಕೋಸ್ಕರ ನೀವು ದೇವರಿಗೆ ಸ್ತೋತ್ರ ಮಾಡಿರಿ ನೀವು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡಿರಿ ನೀವು ಸ್ತೋತ್ರ ಮಾಡಬೇಕಾದ್ರೆ ಆತನ ವಂದಿಸಬೇಕಾದರೆ ಆತನ ಹೊಗಲಬೇಕಾದರೆ ಆತನ ಮಹಿಮೆ ಪಡಿಸಬೇಕಾದ್ರೆ ಪ್ರೀರೇ ನಿಮ್ಮಲ್ಲಿರುವಂಥ ಎಲ್ಲ ಚಿಂತೆಗಳು ಹೋಗಿ ನಂತರ ಆತನ ಪೋಳ್ತಾನೆ ನಾವು ನಾವು ಪ್ರಾರ್ಥನೆಯನ್ನು ಆರಂಭಿಸಿದಾಗ ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಆರಂಭಿಸಿದಾಗ ಆರಂಭಿಸಿದಾಗ ಬೆಳಗ್ಗೆ ಹೊತ್ತು ನಾವು ಪ್ರಾರ್ಥನೆಯನ್ನು ಆರಂಭಿಸೋ ಆರಂಭಿಸಿದ್ರೆ ಮೊದಲನೇದಾಗಿ ನಾವು ದೇವರ ಬಳಿ ಹೋಗಬೇಕಾದ್ರೆ ನಾವು ಕಂಪ್ಲೀಟ್ ಹೇಳದೆ ದೇವರಿಗೆ ನಾವು ಸ್ತೋತ್ರವನ್ನು ನಾವು ಸ ಸಲ್ಲಿಸೋಣ ಪ್ರೇರೆ ಆ ಕೃತಜ್ಞತೆಯನ್ನು ನಾವು ಹೇಳೋಣ ಪ್ರೇರೆ ರಾತ್ರಿಯೆಲ್ಲ ಕಾಯ್ದು ಕಾಪಾಡಿದಕ್ಕಾಗಿ ದೇವರಿಗೆ ಆ ಸ್ತೋತ್ರವನ್ನು ಹೇಳೋಣ ಆ ಕೃತಜ್ಞತೆ ಹೇಳೋಣ ಪ್ರಿಯರೇ ಅದು ಮಾತ್ರವಲ್ಲದೆ ದೇವರು ನಮ್ಗೆ ಯಾವುದೆಲ್ಲ ಕೊಟ್ಟಿದನೋ ಅದಕ್ಕೋಸ್ಕರ ದೇವರನ್ನು ವಂದಿಸೋಣ ಪ್ರೇರೆ ನಾವು ಯಾವಾಗ ಆತನ ವಂದಿಸುತ್ತೇವೋ ಆತನ ಮಯಮ ಪಡಿಸ್ತೇವೋ ಆತನ ನಮ್ಮ ನೋಡಿ ಸಂತೋಷ ಪಡುತ್ತಾನೆ ಪ್ರೇರೇ ಅದು ಮಾತ್ರ ಅಲ್ಲದೆ ಪ್ರೇರೇ ಇಲ್ಲಿ ವಾಕ್ಯ ಹೇಳ್ತೇವೆ ಪ್ರೇ ಇನ್ನೊಂದು ವಾಕ್ಯ ಹೇಳ್ತಂದರೆ ನಾವು ವಿಜ್ಞಾಪನೆಯನ್ನು ನಾವು ಮಾಡಬೇಕಂತೆ ನಾವು ಚಿಂತೆಯನ್ನು ಡೈವರ್ಟ್ ಮಾಡಿ ಅದನ್ನು ಬದುಕಿಟ್ಟು ಆ ಚಿಂತೆ ಬದಲಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನಮಗೆ ದೇವರಿಗಾಗಲಿ ಯಾವುದನ್ನು ಕೊಟ್ಟಿದ್ದಾನೋ ಅದಕ್ಕೋಸ್ಕರ ನಾವು ದೇವರಿಗೆ ಆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನಂತರ ನಮಗೇನು ಬೇಕೋ ಅದನ್ನು ಕೇಳಿದ್ರೆ ಅದನ್ನು ಕೊಟ್ಟೇ ಕೊಡ್ತಾನೆ ಪ್ರೇರೆ ಸೊ ಹಾಗಾಗಿ ಒಂದು ಸಣ್ಣ ಒಂದು ಒಂದು ಕಥೆ ಹೇಳ್ತೀನಿ ಪ್ರೇರೇ ಅದೇನಪ್ಪ ಅಂದರೆ ಒಂದು ಸಾರಿ ಒಂದು ತಂದೆ ತನ್ನ ಮಗಳಿಗೆ ಅಂದರೆ ತನ್ನ ಮೇಜು ಮೇಲೆ ಇರುವಂಥ ಅನೇಕ ಚಾಕ್ಲೇಟ್ ಇತ್ತಂತೆ ತನ್ನ ಮಗಳಿಗೆ ಒಂದು ಚಾಕ್ಲೇಟನ್ನು ಕೊಟ್ಟನು ಪ್ರೇರೇ ಆ ಒಂದು ಚಾಕ್ಲೇಟನ್ನು ಕೊಡಬೇಕಾದ್ರೆ ಆ ಮಗು ಬಂದು ಆ ಚಾಕ್ಲೇಟನ್ನು ತಿನ್ನಬೇಕಾದ್ರೆ ಆ ಒಂದು ಚಾಕ್ಲೇಟು ಹೌದು ತಂದೆಯ ಮೇಜಿನ ಮೇಲೆ ಆ ಟೇಬಲ್ ಮೇಲೆ ಅನೇಕ ಚಾಕ್ಲೇಟ್ ಇದ್ದರೂ ಸಹ ಆ ಆ ಒಂದು ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟ ಆ ಚಾಕ್ಲೇಟನ್ನು ತಿನ್ನಬೇಕಾದ್ರೆ ಆ ಮಗು ಬಹಳ ಸಂತೋಷವಾಗಿ ಅದನ್ನು ಸವಿದು ಆ ರುಚಿಯನ್ನು ಸವಿದು ಸಂತೋಷಪಟ್ಟು ಆ ಮಗು ಆ ಚಾಕ್ಲೇಟನ್ನು ಸೇವಿಸಿದ್ದು ತಿನ್ನದು ತನ್ನ ತನ್ನ ತಂದೆಯನ್ನು ಪ್ರಕ್ರಿಯೆ ಆ ಮಗು ಯಾವಾಗ ಆ ಚಾಕ್ಲೇಟನ್ನು ತಿಂದು ಮುಗಿಸಿದಾಗ ಏನಾಯ್ತಂದರೆ ತಂದೆ ನೋಡಿ ಬಹಳ ಸಂತೋಷಪಟ್ಟು ತಂದೆ ನೋಡಿ ಭಾಳ ಸಂತೋಷಪಟ್ಟು ಆ ಹೆಂಗೊತ ಮಾಡಿದ್ರು ನಾನು ಕೊಟ್ಟಂಥ ಒಂದೇ ಒಂದು ಚಾಕ್ಲೇಟಿಗೆ ಈ ಒಂದು ಮಗು ಇಷ್ಟೆಲ್ಲ ಸಂತೋಷ ಎಂಬುದಾಗಿ ಆ ಮೇಜು ಬಲಿದಂಥ ಎಲ್ಲ ಚಾಕ್ಲೇಟನ್ನು ಆ ಮಗುಗೆ ಕೊಟ್ಟು ಬಿಟ್ಟನು ಹಾಗೆ ನಾವು ನಾವು ಕಂಪ್ಲೇಂಟ್ ಮಾಡದೆ ನಾವು ಕೊರಗದೆ ದೇವರು ನಮಗೆ ಯಾವುದು ಕೊಟ್ಟಿದ್ದಾನೋ ಅದಕ್ಕೆ ನಾವು ಸ್ತೋತ್ರವನ್ನು ಮಾಡೋಣ ಪರಿಯರೆ ನಾವು ಚಿಂತೆಯನ್ನು ಬದಿಗಿಟ್ಟು ನಾವು ಆ ಕೊರಗೋದನ್ನು ಬದಿಗಿಟ್ಟು ನಾವು ದೇವರಿಗೆ ನಾವು ಸ್ತೋತ್ರವನ್ನು ಮಾಡೋಣ ಪರ್ಯೆರೆ ನಾವು ಆತನಿಗೆ ಆ ಕೃತಜ್ಞತೆ ಹೇಳೋಣ ಪ್ರ ನಾವು ಪ್ರಾರ್ಥನೆಯೂ ಮಾಡೋಣ ಪ್ರೇರೆ ನಂತರ ವಾಕ್ಯ ಹೋಳ್ತ ಬ್ಯೂಟಿಫುಲ್ ಆಗಿ ಆ ವಾಕ್ಯ ಹೇಳ್ತದೆ ಏಳನೇ ವಚನ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸಿನಲ್ಲಿ ಕಾಯುವುದು ಎಂಬುದಾಗಿ ಪ್ರೇರೇ ಹೌದು ಪ್ರೇರೇ ನಾವು ಚಿಂತೆಯನ್ನು ಡೈವರ್ಟ್ ಮಾಡಿ ಆ ಚಿಂತೆಯನ್ನು ಬದುಕಿಟ್ಟು ದೇವರು ಯಾವುದು ಕೊಟ್ಟಿದ ಅದಕ್ಕೆ ನಾವು ಸ್ತೋತ್ರ ಮಾಡಿ ನಾವು ಪ್ರಾರ್ಥಿಸಿದಾಗ ಆಗ ಯೇಸುಸ್ವಾಮಿಯ ಆ ದೈವಿಕವಾದ ಸಮಾಧಾನ ನಮ್ಮ ಮೇಲೆ ಇಳಿದು ಬರ್ತಪ್ರೆರೆ ಹಾಗಾಗಿ ದಿನ ನಾವೇಮತ ಮಾಡೋಣ ಪ್ರೇರೆ ಚಿಂತೆಯನ್ನು ಬದಿಗಿಡೋಣ ಪ್ರೇರೆ ಚಿಂತೆಯನ್ನು ಡೈವರ್ಟ್ ಮಾಡೋಣ ಅದರ ಬದಲಾಗಿ ದೇವರ ಪಾದಕ್ಕೆ ನಾವು ಹೋದಾಗ ನಾವು ಪ್ರಾರ್ಥನೆಗಂತ ಹೋಗಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಪ್ರೇರೇ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೇರೇ ನಾವು ಪ್ರಾರ್ಥಿಸಿದಾಗ ಯೇಸು ಸ್ವಾಮಿಯ ಅದೈವಿಕವಾದ ದೈವಿಕವಾದ ಸಮಾಧಾನ ನಮ್ಮ ಮೇಲೆ ಇಳಿದು ಬರ್ತದೆ ಆ ದಿನ ನಮಗೆ ಶುಭವಾಗಿರ್ತ ಪ್ರೇರೇ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥಿಸೋಣ ನಮ್ಮನ್ನು ಹೇರಳವಾಗಿ ಅತಿಶವಾಗಿ ಪ್ರೀತಿಸುವ ನಮ್ಮ ಸ್ವರ್ಗಿಯ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ಈ ಸಮಯದಲ್ಲಪ್ಪ ನಮಗೆ ನೀವು ಸ್ವಾಮಿ ಒಂದು ಒಳ್ಳೆಯ ವಾಕ್ಯವನ್ನು ಹೇಳೋದಕ್ಕಾಗಿ ಸ್ತೋತ್ರ ಸ್ವಾಮಿ ಹೌದು ಸ್ವಾಮಿ ನಾವು ಚಿಂತೆಯನ್ನು ಬದಿಗಿಟ್ಟು ಅದನ್ನು ಡೈವರ್ಟ್ ಮಾಡಿ ಸ್ವಾಮಿ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಹೃದಯಗಳಲ್ಲಿ ಸ್ವಾಮಿ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ಖಂಡಿತವಾಗಿ ನಮ್ಮ ಸ್ತೋತ್ರವನ್ನು ಕರ್ತನ ಬಂದವರೇ ನೀವು ಕೇಳುತ್ತೀರಾ ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀರ ಸ್ವಾಮಿ ಅದಕ್ಕೆ ನೀವು ಉತ್ತರವನ್ನು ಕೊಟ್ಟು ನಿಮಗೆ ಸ ನಮಗೆ ಸಮಾಧಾನ ಕೊಡ್ತೀರ ಸ್ವಾಮಿ ಅದಕ್ಕೂ ಸ್ತೋತ್ರಪ್ಪ ಈ ದಿನ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳ್ತಾರ ಸ್ವಾಮಿ ಅವರು ಇದನ್ನು ಮಾಡುವಂತೆ ನಿಮ್ಮ ಕೃಪೆನ ಮಾಡಿ ಸ್ವಾಮಿ ದೇವರೇ ಹೌದು ಸ್ವಾಮಿ ಅಪ್ಪ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾರೆ ಸ್ವಾಮಿ ಎಲ್ಲಾ ಎಲ್ಲರ ಜೀವಿತಗಳಲ್ಲಿ ಸ್ವಾಮಿ ದೇವರೇ ನಿಮ್ಮ ದೈವಿಕವಾದ ಸ್ವಾಮಿ ನಿಮ್ಮ ದೈವಿಕವಾದ ಸಮಾಧಾನ ಇಳಿದು ಬರಲಿ ಸ್ವಾಮಿ ದೇವರೇ ಹೌದು ಸ್ವಾಮಿ ಅಪ ನಿಮ್ಮ ವಾಕ್ಯ ಹೇಳ್ತಾರೆ ಸ್ವಾಮಿ ದೇವರೇ ನೀವು ಕೊಡುವಂತ ಸಮಾಧಾನ ಈ ಲೋಕದ ಪ್ರಕಾರ ಅಲ್ಲ ಎಂಬುದಾಗಿ ಸ್ವಾಮಿ ದೇವರೇ ಹೌದು ಸ್ವಾಮಿ ಎಲ್ಲರೂ ಸ್ವಾಮಿದೇವರೇ ಗಲಿಬಿಲಿಯಲ್ಲಿ ಇದ್ದಾರೆ ಸ್ವಾಮಿ ಚಿಂತೆಯಲ್ಲಿ ಇದ್ದಾರೆ ಸ್ವಾಮಿ ದೇವರೇ ನೆಮ್ಮದಿ ಇಲ್ಲೇ ನೆಮ್ಮದಿ ಇಲ್ಲದೆ ಇದ್ದಾರೆ ಸ್ವಾಮಿ ದೇವರೇ ಈ ವಾಕ್ಯವನ್ನು ಯಾರೆಲ್ಲ ಕೇಳಿದರ ಸ್ವಾಮಿ ಈ ದಿನ ನಿಮ್ಮ ದೈವಿಕವಾದ ಸಮಾಧಾನ ಕೊಟ್ಟು ಬಲನ ಕೊಟ್ಟು ನೀವು ನೀವು ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ತಂದೆಯೇ ಆಮೇಲೆ